ದೊಡ್ಡ ಮನೆ ಮಾಡಿದಿರತ್ತನೆ ನಾವು ನಾಲ್ಕು ಜನನ ಉಳ್ಕೊಬಹುದಲ್ಲ ಏನು ನಾಲ್ಕು ಜನನ ಅವರು ಇಬ್ಬರಿಗೆ ಜಾಗ ಸಾಲಲ್ಲ ಅಷ್ಟು ಚಿಕ್ಕ ಮನೆ ಅಣ್ಣ ಏನಣ್ಣ ನಮ್ಮನ್ನು ದೂರ ಮಾಡ್ತಿದ್ದೀರಾ ಹಾಗೆಲ್ಲ ಏನೂ ಇಲ್ಲ ಲೋಕಿ ನಾವೀಗ ತುಂಬಾ ಕಷ್ಟದಲ್ಲಿದ್ದೀವಿ ನಮ್ಮ ಜೊತೆ ಸೇರ್ಕೊಂಡು ನೀವು ಯಾಕೆ ಕಷ್ಟಪಡಬೇಕು ಇನ್ನೂ ಸ್ವಲ್ಪ ದಿನದ ಮಟ್ಟಿಗೆ ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ತೈಮೆಲ್ಲ ಸರಿ ಹೋದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಅತ್ತಕ್ಕಮ್ಮ ನೋಡಿ ಅತ್ತಕ್ಕಮ್ಮ ಅಣ್ಣ ಹೆಂಗ ಹೇಳ್ತಿದಾರೆ ಅವರು ಹೇಳ್ತಿರೋದು ಸರಿನೇ ಒಳ್ಳೆ ಕಾಲ ಬರಲಿ ಎಲ್ಲರೂ ಒಟ್ಟಿಗೆ ಇರೋಣ ನಾಳೆ ಹಾಲು ಕುಸ್ತೀವಿ ಇಬ್ರು ಬಂದ್ಬಿಡಿ ಸರಿ ಅತ್ತಕ್ಕಮ್ಮ ರೀ ನಾಳೆ ದಿನ ಚೆನ್ನಾಗಿಲ್ಲ ನವಮಿ ಹೌದು ಕಣ ಒಳ್ಳೆ ದಿನ ನೋಡಿ ಹಾಲು ಕುಸೋದು ಒಳ್ಳೇದು ಅಯ್ಯೋ ಹೋಗೋ ಒಳ್ಳೆ ಟೈಮ್ ನೋಡಿ ಮನೆ ಪತ್ರಕ್ಕೆ ಗ್ಯಾರೇಜ್ ಪತ್ರಕ್ಕೆಲ್ಲ ಸೈನ್ ಹಾಕೊಟ್ಟೆ ಆದ್ರೆ ಈಗ ಏನಾಯ್ತು ಎಲ್ಲ ಕಳ್ಕೊಂಡವರಿಗೆ ಟೈಮ್ ಇಲ್ಲ ನಕ್ಷತ್ರನೂ ಇಲ್ಲ ಬೆಳಗ್ಗೆಲ್ಲ ಬಂದ್ಬಿಡಿ ಸರಿ ಅಣ್ಣ ಅತ್ತಕ್ಕಮ್ಮ ರತ್ನಕ ಶಿವಣ್ಣ ಬರ್ತೀವಿ ಸರಿ ಬರ್ತೀವಿ ಅಣ್ಣ ಬರ್ತೀವಿ प्रिया ಬಚ್ಚಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ದಾನೆ ನನ್ನ ತಂಗಿ ಎಲ್ಲಿದಾಳೋ ಜೀವಂತವಾಗಿದಾಳೋ ಇಲ್ಲ ಏನಾದರೂ ಮಾಡಿಬಿಟ್ಟೋ ಅಯ್ಯೋ ಯಾಕೆ ಈ ರೀತಿ ಅನ್ಯಾಯವಾಗಿ ಮಾತಾಡ್ತಾ ಇದ್ದೀರಾ ಬಿಡಿ ಕೈ ಬಿಡಿ ಬವ ಬಿಡಿ ಪ್ರಿಯಾ ಕಾಣೆ ಆಗಿದಳೆ ಅಂತ ಗೊತ್ತಾದ ತಕ್ಷಣ ಹೇಗಾದರೂ ಮಾಡಿ ಅವಳನ್ನು ಪತ್ತೆ ಮಾಡಬೇಕು ಅಂತ ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಇದು ತಪ್ಪ ಏನಮ್ಮ ಇದು ಅಳಿಯಂದ್ರೆ ಪ್ರಿಯಾ ಪತ್ರ ಬರೆದಿಟ್ಟು ಹೋಗಿರೋದು ನಿಮ್ಮ ಮನೆಯಿಂದ ನೀವು ಸಂದೇಹ ಪಟ್ಕೊಂಡು ನಮ್ಮ ಮನೆಗೆ ಬಂದು ಕೇಳ್ತಾ ಇದ್ದೀರಲ್ಲ ಏನು ಇಬ್ರು ಸೇರ್ಕೊಂಡು ಡ್ರಾಮಾ ಮಾಡ್ತಿದೀರಾ ಪ್ರಿಯಾ ಮನೆ ಬಿಟ್ಟು ಹೋಗೋದಿಕ್ಕೆ ನೀವೇ ಕಾರಣ ಸತ್ಯವಾಗಿ ನಮಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ ದಯವಿಟ್ಟು ನಮ್ಮ ಮೇಲೆ ಸುಮ್ಮನೆ ಆರೋಪ ಹೊರಿಸಬೇಡಿ ನಾನೇನು ಅನ್ಯಾಯವಾಗಿ ಆರೋಪ ಹೊರಿಸ್ತಾ ಇಲ್ಲ ನಾನು ನಿಮ್ಮ ಮೇಲೆ ಅನುಮಾನ ಪಡೋದಿಕ್ಕೆ ಕಾರಣ ಇದೆ ನನ್ನ ತಂಗಿ ಮನೆ ಬಿಟ್ಟು ಹೋಗಿ ಇನ್ನ 8-9 ಗಂಟೆ ಆಗಿಲ್ಲ ಈ ವಿಷಯ ನಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮೈಸೂರು ಅತ್ತೆಗೂ ಗೊತ್ತಾಗಬಾರದು ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ನಮಗಿಂತ ಮುಂಚೆನೇ ಇವನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ್ರೆ ಏನು ಅರ್ಥ ಈ ವಿಷಯ ಇವನಿಗೆ ಹಾಗೆ ಗೊತ್ತಾಯ್ತು ಏನೋ ಪ್ಲಾನ್ ಮಾಡಿದಾನೆ ಅಂತ ತಾನೇ ಅರ್ಥ ಅಯ್ಯೋ ಹಾಗೇನಿಲ್ಲ ಬಾವಾ ಪ್ರಿಯಾ ಕಾಣೆಯಾಗಿರೋ ವಿಷಯನ ಬೆಳಿಗ್ಗೆ ಜಯಂತಿನೇ ಫೋನ್ ಮಾಡಿ ಹೇಳಿದ್ಲು ನಾನು ಆಗ್ಲೇ ಅಂದ್ಕೊಂಡೆ ನಮ್ಮ ಮನೆಯಲ್ಲೇ ಒಂದು ಕುತತ್ರೆನ ಇಟ್ಕೊಂಡಿದೀವಿ ಅಂತ ಅವಳ ಸಹಾಯದಿಂದ ನನ್ನ ತಂಗಿನ ಯಾಮರ್ಸಿ ಕರ್ಕೊಂಡು ಹೋಗಿ ಬಚ್ಚಿಟ್ಟು ಯಾರಿಗೂ ಸಂದೇಹ ಬರಬಾರದು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದೀಯ ಹೌದು ತಾನೇ ಹಾಗೇನಲ್ಲ ಬಾವಾ ಇವತ್ತು ಬೆಳಿಗ್ಗೆ ಮೊದಲನೇ ಕಾಲ್ ಮಾಡಿದ್ದೆ ಜಯಂತಿ ಈಗ ನೀವು ಯಾವ ರೀತಿ ಕೋಪ ಮಾಡ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ಜಯಂತಿ ಕೋಪ ಮಾಡ್ಕೊಂಡು ಫೋನಲ್ಲಿ ನನ್ನ ಹತ್ರ ಮಾತಾಡಿದ್ಲು ನೋಡೋಣ ಪ್ರಿಯಾ ಕಾಣೆ ಆಗೋದಕ್ಕೆ ಕಾರಣ ನೀನು ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಫೋನಲ್ಲಿ ನನ್ನನ್ನು ಬಾಯಿಗೆ ಬಂದ ಹಾಕಿ ಬೈದ್ಲು ಏನು ಕತೆ ಕಟ್ತಾ ಇದೀಯಾ ಜಯಂತಿ ನಿಮಗೆ ಫೋನ್ ಮಾಡಿ ಬೈದ್ಲ ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ಲ ಹೌದು ಬವ ನನ್ನನ್ನು ನಂಬಿ ಹೌದು ಅಳಿಯಂದ್ರೆ ಜಯಂತಿ ನನ್ನ ಹತ್ರನೂ ಮಾತಾಡಿದ್ಲು ತುಂಬಾ ಕೋಪದಿಂದ ಮಾತಾಡಿದ್ಲು ನಾನು ಎಷ್ಟೇ ಹೇಳಿದ್ರು ಅವಳು ನನ್ನ ಮಾತನ್ನ ನಂಬ್ತಾನೇ ಇಲ್ಲ ನೀವಾದ್ರೂ ನಂಬಿ
ಪ್ರಿಯಾ ಕಾಣೆ ಆಗಿರೋದಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರಿಯಾ ನಮ್ಮನೆಗೆ ಸೊಸೆಯಾಗಿ ಬರಬೇಕಾಗಿರೋ ಹುಡುಗಿ, ನಮ್ಮ ವಂಶದ ಕುಡಿನ ಹೋಟೆಲ್ ಹೊತ್ಕೊಂಡಿರೋಳು, ಅವಳು ಕಾಣೆಯಾಗಿದ್ದಾಳೆ ಅಂತ ನಮಗೂ ನೋವು ಇದೆ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ನಾನೇ ಹೋಗಿ ನನ್ನ ಸೊಸೆನ ಬೇಗ ಪತ್ತೆ ಮಾಡಿಕೊಡಪ್ಪ ಅಂತ ದೇವ್ರನ್ನ ಬೇಡ್ಕೊಂಡು ಬಂದಿದ್ದೀನಿ. ನಾನು ಸತ್ಯ ಹೇಳ್ತಿದ್ದೀನಿ ಬಾಬ, ಪ್ರಿಯಾ ನನ್ನನ್ನು ನಿರಾಕರಿಸಿ ನನ್ನಿಂದ ದೂರ ಹೋದರೂ ಕೂಡ ಅವಳ ಮೇಲೆ ನನಗೆ ಕೋಪ ಇಲ್ಲ. ನಾನು ಕೂತು ಯೋಚನೆ ಮಾಡಿ ನೋಡಿದೆ, ಪ್ರಿಯಾಗ ನಾನು ಮಾಡಿರೋ ದ್ರೋಹಕ್ಕೆ ನನಗೆ ಸಿಕ್ಕಿರೋ ಶಿಕ್ಷೆ ಅನ್ನಿಸ್ತು. ಇದಕ್ಕೆ ಪರಿಹಾರ ಸಿಗಬೇಕು ಅಂದರೆ ಹೇಗಾದರೂ ಮಾಡಿ ಪ್ರಿಯಾ ಮನಸ್ಸನ್ನ ಬದಲಾಯಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ಅವಳ ಜೊತೆ ಸಂತೋಷದಿಂದ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದೀನಿ. ಅದೇ ಸಮಯಕ್ಕೆ ಪ್ರಿಯಾ ಕಾಣೆ ಆಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ನನ್ನ ಜೀವನೇ ಹೊರಟೋದಂಗಾಯ್ತು. ಹೇಗಾದರೂ ಮಾಡಿ ಪ್ರಿಯನ್ನ ಪತ್ತೆ ಮಾಡಿ ಅವಳ ಮನಸ್ಸು ಬದಲಾಯಿಸಿ ಯಾವ ಜನಗಳ ಮುಂದೆ ನನ್ನ ಮದುವೆ ನಿಂತೋಯ್ತೋ ಅದೇ ಜನಗಳ ಮುಂದೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಅವಳನ್ನ ಜೀವನ ಪರ್ಯಂತ ಸಂತೋಷವಾಗಿ ನೋಡ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಬಾಬ. ನನ್ನ ಮೇಲೆ ಅನುಮಾನ ಪಡಬೇಡಿ ಬಾಬ. ಎಲ್ಲದಕ್ಕೂ ನಮ್ಮ ಮೇಲೆ ಸಂದೇಹ ಪಡಬೇಡಿ, ದಯವಿಟ್ಟು ನಮ್ಮ ಮಾತು ನಂಬಿ. ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ನಿಮ್ಮನ್ನ ನಂಬೇಕೋ ಬೇಡುವ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆ ಮುದ್ದು ಮಗಳನ್ನ ಹಾಳು ಮಾಡಿದ್ದೇ ನೀವು. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಜವಾಬ್ದಾರರು. ನೋಡೋ, ಕಾನೂನು ಕಣ್ಣಿಗೆ ಮಣ್ಣೆರಚಬಹುದು, ಆದರೆ ದೇವರನ್ನ ಯಾಮರ್ಸೋದಿಕ್ಕಾಗೋದಿಲ್ಲ. ಭವ ಏ ಭವ, ಲೋದೀನ ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು ಕಣು. ಯಾಕಮ್ಮ? ಓ, ನಿನ್ನ ಅಳಿನ ಸಮಾಧಾನ ಮಾಡಿದ್ಕ? ಅದಕ್ಕಲ್ಲ, ಪ್ರಿಯಾನ ಹುಡುಕಿ ಅವಳ ಮನಸ್ಸನ್ನ ಬದಲಾಯಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂದ್ಯಲ್ಲ ಆ ಮಾತಿಗೆ. ಅವನೇನೋ ಮುಟ್ಟಾಳ, ನಾನು ಹೇಳಿದ್ದನ್ನ ಕೇಳ್ಕೊಂಡು ಹೋದ, ಹಾಗಂತ ನೀನು ನನ್ನ ಮಾತು ನಂಬಿಟ್ಟಿಯಲ್ಲಮ್ಮ. ದಡ್ಡಿ ದಡ್ಡಿ ನೀನು. ಅಂದ್ರೇನು, ನೀನ್ ಪ್ರಿಯಾನ ಮದ್ವೆ ಆಗಲ್ವಾ? ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ ನಿಜ, ಆದ್ರೆ ಅವಳನ್ನ ಜೀವನ ಪರ್ಯಂತ ಸುಖವಾಗಿ ನೋಡ್ಕೋತೀನಿ ಅಂತ ಹೇಳದ್ನಲ್ಲ ಅದು ಸುಳ್ಳು. ಅವಳು ನನಗೆ ಮಾಡಿರೋ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋದು ಬೇಡವಾ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ? ಅವಳನ್ನ ನನ್ನ ಹತ್ರ ಇಟ್ಕೊಂಡು ಅಣು ಅಣುವಾಗಿ ಚಿತ್ರ ಹಿಂಸೆ ಕೊಡ್ತೀನಿ, ನಾನ್ ಅನುಭವಿಸಿದ ಅವಮಾನಕ್ಕೆ ಸೇಡ್ ತೀರಿಸ್ಕೋತೀನಿ. ಲೋದೀನ, ಇವತ್ತು ಈ ಹೂನು ಅಲ್ವಾನು ಕೊಟ್ಟು ನಿನ್ನ ನನ್ನ ದಾರಿಗೆ ತರದೆ ಬಿಡೋದಿಲ್ಲ. ಅಳಿಯಂದ್ರೆ ಮಾವ, ಯಾಕೆ ಇಷ್ಟೊತ್ತು? ಸೈಟ್ ಹತ್ರ ಹೋಗಿದ್ದೆ ಮಾವ. ಸೈಟ್ ಹತ್ರನಾ? ನೈಟ್ ಕೆಲಸ ನಡೀತಾ ಇದೆ. ನೈಟ್ ಕೆಲಸನಾ? ಹೌದು ಮಾವ, ನೀವು ಬೇಗ ಕೆಲಸ ಮುಗಿಬೇಕು ಅಂತ ಹೇಳಿದ್ರಲ್ಲ ಅದಕ್ಕೆ ನೈಟ್ ಕೆಲಸ ಮಾಡೋದಕ್ಕೆ ಹೇಳಿದ್ದೆ, ಅಲ್ಲಿಗೆ ಹೋಗ್ಬಿಟ್ಟು ಬಂದೆ. ನಿಮಗೆ ತುಂಬಾ ಜವಾಬ್ದಾರಿ ಬಂದಿರೋ ಹಾಗಿದೆ. ಊಟ ಇಲ್ಲ ಅತ್ತೆ, ಲೇಟ್ ಆಯ್ತು. ಏನು ಚಿಂತೆ ಮಾಡಬೇಡಿ, ಅವರು ತುಂಬಾ ನ್ಯಾಯವಂತರಂತೆ, ನಾನು ನೀವು ಮಾತ್ರ ಅನ್ಯಾಯ ಮಾಡ್ತಿರೋರಂತೆ. ನೋಡಿ, ಇವ್ರಿಗೆಲ್ಲ ದುಡ್ಡಿನ ಬೆಲೆ ಅದ್ಯಾವ ಜನ್ಮಕ್ಕೆ ಗೊತ್ತಾಗುತ್ತೋ ನನಗಂತೂ ಅರ್ಥ ಆಗ್ತಿಲ್ಲ. ನೀವು ನಾಳೆ ಡಿಪಾರ್ಟ್ಮೆಂಟಲ್ ಸೋರ್ಸ್ನಲ್ಲಿ ಕೂತ್ಕೊಂಡು ಲಕ್ಷಗಟ್ಟಲೆ ಎಣಿಸ್ತೀರಲ್ಲ, ಆಗ ನಿಮ್ಮ ಹಿಂದಿಂದೆ ಬರ್ತಾರೆ. ಅಳಿಯಂದ್ರೆ ಚಿಕನ್ ತಿಂತೀರಾ, ಮಟನ್ ತಿಂತೀರಾ, ಅದು ಬೇಕಾ ಇದು ಬೇಕಂತ ಅವರವರೇ ಬರ್ತಾರೆ. ಏನು ಚಿಂತೆ ಮಾಡಬೇಡಿ, ಹೋಗಿ. ಸರಿ ಮಾವ. ಸೋ
ರೇವತಿ, ನೀನಿವತ್ತು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ. ಅದು ಅಲ್ಲದೆ ಇಷ್ಟೊತ್ತಲ್ಲಿ ಸ್ನಾನ ಮಾಡಿದ್ಯಾ? ನಾನು ಬರೋ ಟೈಮ್ ನೋಡಿ ಸ್ನಾನ ಮಾಡಿ ಫ್ರೆಶ್ ಆಗಿದೆಯಾ? ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೋಡು, ನಿನಗೋಸ್ಕರ ಸ್ವೀಟು ಮಲ್ಲಿಗೆ ಹೂವು ತಂದಿದ್ದೀನಿ. ಈ ಹೂನ ನಾನೇ ನಿನಗೆ ಮುಡಿಸ್ತೀನಿ. ಯಾಕೆ ರೇವತಿ, ನಾನು ನಿನಗೆ ಹೂ ಮುಡಿಸ್ಬಾರ್ದ? ನಾನು ನಿನ್ನ ಗಂಡ ತಾನೆ. ರೇವತಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಯಾಕೆ ರೇವತಿ, ಏನು ರಿಯಾಕ್ಷನ್ ಇಲ್ಲದೆ ಒಂಥರ ಇದೆಯಾ? ನಾವಿಬ್ರು ಪ್ರೀತಿಯಿಂದ ನಗ್ನಗ್ತಾ ಮಾತಾಡಿ ಎಷ್ಟೊಂದು ದಿನ ಆಯ್ತು, ಇವತ್ತಾದ್ರೂ ಸಂತೋಷವಾಗಿರೋಣ. ಅದೇ ಅಂದ್ಕೊಂಡೆ, ನಿನಗೂ ನನ್ನ ಹಾಗೆ ಆಸೆ ಇಲ್ಲದೆ ಇರುತ್ತಾ? ನೀನು ಯಾವಾಗ ರಾತ್ರಿ ಹೊತ್ತು ಸ್ನಾನ ಮಾಡಿ ರೆಡಿಯಾಗಿದ್ಯೋ ನನಗಾಗಲೇ ಅರ್ಥ ಆಯ್ತು. ಸಾಕು, ನಿಲ್ಸು. ನೀನೇನ್ ಬಯಸ್ತಾ ಇದೀಯ ಅಂತ ನನಗೆ ಗೊತ್ತು. ಅದನ್ನ ನೆರವೇರಿಸಲ್ಲ ನಾನು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನೀನ್ ನನಗೆ ತಾಳಿ ಕಟ್ಟಿರೋ ಗಂಡ. ನೀನ್ ಒಳ್ಳೆಯವನೋ ಕೆಟ್ಟವನೋ, ನಾನ್ ನಿನ್ ಹೆಂಡತಿಯಾಗಿ ನಿನಗ್ ಸಂತೋಷ ಕೊಡೋದು ನನ್ನ ಕರ್ತವ್ಯ. ನನಗ್ ಗೊತ್ತಿರೋ ಹಾಗೆ ನಾನ್ ನಿನಗೆ ಈ ನಾಲ್ಕು ಗೋಡೆಗಳ ಮಧ್ಯೆ ಸುಖ ಕೊಡೋ ಯಂತ್ರ. ನಿನ್ನ ಆಸೆ ನೆರವೇರಿಸ್ಕೋಬಾ. ರೇವತಿ, ನಿನಗಿನ್ನೂ ನನ್ನ ಮೇಲೆ ಕೋಪ ಹೋಗಿಲ್ಲ ಅನ್ಸುತ್ತೆ. ಹಾಗಲ್ಲ ರೇವತಿ, ನೀನ್ ರಮೇಶ್ ಭಾವಂಗ್ ಮಾಡಿರೋ ಮೋಸನ ನಾನ್ ಮರೆಯಕ್ಕೂ ಆಗಲ್ಲ, ಕ್ಷಮಿಸಕ್ಕೂ ಆಗಲ್ಲ. ಸುಮ್ನೆ ಮಾತಾಡ್ ಟೈಮ್ ವೇಸ್ಟ್ ಮಾಡ್ಬೇಡ. ಲೈಟ್ ಆಫ್ ಮಾಡಿ ನೀನ್ ಮಾತ್ರ ಸಂತೋಷವಾಗಿರೋ ದಾರಿ ನೋಡು. ಒಂದು ವಾರಕ್ಕಾಗೋ ಅಷ್ಟು ಮನೆ ಸಾಮಾನೆಲ್ಲ ಬೇಕಿತ್ತು. ವಾರಕ್ಕೆ ಅಂದ್ರೆ ಏನೇನ್ ಬೇಕು ಅಂತ ಹೇಳಿದ್ರೆ ತಾನೆ ಕೊಡಕ್ಕಾಗೋದು. ಅದು ಹೊಸದಾಗಿ ಮನೆ ಮಾಡ್ತಿದ್ಯಾ, ಈಗ ಕೇಳೋದು. ಮತ್ತೆ ಹೇಗೋ ಕೇಳ್ಬೇಕು. ಪಾಪ ಅವ್ರಿಗೇನ್ರಿ ಗೊತ್ತಾಗತ್ತೆ, ದೊಡ್ಡ ಕುಟುಂಬದಲ್ಲಿದ್ದವರು. ಅಣ್ಣ, ಮೊದಲು ಒಂದು 50 ಗ್ರಾಮ್ ಅರ್ಶನ ಬರೀರಿ. ಆಮೇಲೆ ಅರ್ಚನ ಇನ್ನೇನ್ ಬೇಕು ಹೇಳು. 5 ಕೆಜಿ ಅಕ್ಕಿ. ಅಕ್ಕಿ ಆಮೇಲೆ ಅಷ್ಟನ್ನೇ ಪ್ಯಾಕ್ ಮಾಡಿಕೊಡಿ. ಓಕೆ ಸರ್. ಶಿವ, ನನ್ನ ಹತ್ರ ಸ್ವಲ್ಪ ಕಡಿಮೆ ದುಡ್ಡಿದೆ ಕಣೋ. ಇಷ್ಟಕ್ಕೆ 490 ರೂಪಾಯಿ ಆಗಿದೆ. ಇನ್ನು ಪಾತ್ರೆ ಸ್ಟೌ ಎಲ್ಲ ತಗೋಬೇಕಲ್ವಾ? ಏ, ನನ್ನ ಹತ್ರ ದುಡ್ಡಿದೆ ಕಣೋ, ಕೇಳಿದ್ರೆ ನಾನು ಕೊಡಲ್ವಾ? ಬೇಡ ಕಣೋ, ಇರೋದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಸರಿ, ನಿನ್ನಿಷ್ಟ.